ರಾಜ್ಯವನ್ನಾಗಿ ಮಾಡಲು ರಾಜ್ಯ ರೈತ ಸಂಘ ಮನವಿ. ಕೊಪ್ಪಳ ಜಿಲ್ಲೆಯಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ರೈತರ ಜಮೀನನ್ನು ಹೊಸದಾಗಿ ಪುನರ್ ಸರ್ವೆ ಮಾಡಿ ಹೊಸ ನಕ್ಷೆ ಸೃಷ್ಟಿ ಮಾಡಿ ಪೋಡಿ ಮುಕ್ತ ರಾಜ್ಯವನ್ನಾಗಿ ಸರ್ಕಾರ ಮಾಡಬೇಕು ಎಂದು ಖಂಡಿಸಿ ರೈತರ ಹಕ್ಕು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯಿಂದ ಖಂಡಿಸಿ ರಾಜ್ಯ ಉಪಾಧ್ಯಕ್ಷರಾದ ಅಂದಪ್ಪ ರುದ್ರಪ್ಪ ಕೋಳೂರು ಹಾಗೂ ಕೊಪ್ಪಳ ಜಿಲ್ಲಾಧ್ಯಕ್ಷ ಬಸವರಾಜ್ ಹೂಗಾರ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕಳಕಪ್ಪ ಕ್ಯಾದಿ ಗುಂಪಿ ಹಾಗೂ ಕುಕನೂರು ತಾಲೂಕು ಅಧ್ಯಕ್ಷ ಹನುಮಂತಪ್ಪ ಮುತ್ತಾಳ್ ಅವರ ನೇತೃತ್ವದಲ್ಲಿ ಕುಕನೂರು ತಹಸೀಲ್ದಾರ್ ಅಧಿಕಾರಿಗಳ ಮೂಲಕ ಮಾನ್ಯ ಮುಖ್ಯಮಂತ್ರಿ ಬಸವರಾಜ್ ಬೊಮ್ಮಾಯಿ ಅವರಿಗೆ ರೈತ ಸಂಘಟನೆ ಖಂಡಿಸಿ ಈ ಮನವಿ ಸಲ್ಲಿಸಲಾಯಿತು. ನಂತರ ಮಾನ್ಯ ತಹಸೀಲ್ದಾರರ ಅನುಪಸ್ಥಿತಿಯಲ್ಲಿ ಮಾನ್ಯ ಶಿರಸ್ತೇದಾರರು ಮನವಿ ಸ್ವೀಕರಿಸಿ ತಮ್ಮ ಮನವಿಯನ್ನ ಮಾನ್ಯ ಜಿಲ್ಲಾಧಿಕಾರಿಗಳು ಕೊಪ್ಪಳ ಅವರಿಗೆ ಸೂಕ್ತ ಕ್ರಮಕ್ಕಾಗಿ ಕಳುಹಿಸಿ ಕೊಡಲಾಗುವುದು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ರೈತರ ಹಕ್ಕು ಕರ್ನಾಟಕ ರಾಜ್ಯ ರೈತ ಸಂಘದ ಪದಾಧಿಕಾರಿಗಳಾದ ಶಂಕರಪ್ಪ ಹೊಕ್ಕಳ ಹಾಗೂ ಮಹದೇವಪ್ಪ ಕುರಿ ಪತ್ರಪ್ಪ ವೇರಾಪುರ್ ಇನ್ನು ಹಲವಾರು ರೈತರು ಭಾಗವಹಿಸಿದರು. ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ನಾವು ಅಂದಪ್ಪ ಕೋಳೂರು ಇವತ್ತು ಮಾಧ್ಯಮ ಮೂಲಕ ಮನವಿ ಮಾಡ್ಕೊಳ್ಳೋದೇನೆಂದ್ರೆ ಕುಕನೂರು ತಹಸೀಲ್ದಾರ್ ಮೂಲಕ ಇವತ್ತು ಬಸವರಾಜ್ ಬೊಮ್ಮಾಯಿಯವರಿಗೆ ಮುಖ್ಯಮಂತ್ರಿಗೆ ಇವತ್ತು ರಾಜ್ಯಾದ್ಯಂತ ರೈತರ ಜಮೀನನ್ನು ಪೋಡಿ ಮುಕ್ತ ರಾಜ್ಯವನ್ನಾಗಿ ಮಾಡಬೇಕು, ಹೊಸ ನಕಾಶೆ ಹಳೆ ನಕಾಶೆ ಪಕ್ಕದಲ್ಲಿ ಇಟ್ಟುಕೊಂಡು ಒಂದೇ ಸರ್ವೆ ನಂಬರ್ನಿಂದ ಕೊನೆಯ ಸರ್ವೆ ನಂಬರ್ನವರೆಗೆ ಅದನ್ನ ನಕಾಶೆ ಮಾಡಿ ಆ ಹೊಸ ನಕಾಶೆದ ದಾರಿಯಲ್ಲಿತ್ತು ಹಳೆ ದಾರಿಯಲ್ಲಿತ್ತು ಅದು ಹೊಸ ನಕಾಶೆ ಸೃಷ್ಟಿ ಮಾಡಿ ರೈತರಿಗೆ ಎಲ್ಲರಿಗೆ ಅನುಕೂಲ ಮಾಡಿಕೊಡು. ಇದು ಯಾಕೆ ಈ ರೀತಿ ಗೊಂದಲ ಸೃಷ್ಟಿಯಾಗೈತೆ ಅಂತಂದ್ರೆ 2000 ಇಸ್ವಿಯೊಳಗೆ ಕಂಪ್ಯೂಟರ್ ಸಿಸ್ಟಮ್ ಬಂದು ಅಲ್ಲಿಂದ ಸಿಸ್ಟಮ್ ಅಷ್ಟು ತಪ್ಪಿ ರೈತರು ಗೊಂದಲ ಸೃಷ್ಟಿಯಾಗೈತಿ. GPS ತೋರಿಸ್ತಾ ಇಲ್ಲ, ಸ್ಪಾಟ್ ಚೇಂಜು. ಅಧಿಕಾರಿಗಳಿಗೆ ಕೇಳಿದ್ರೆ ಅಧಿಕಾರಿ ನಿಮ್ಮೆಲ್ಲ ಜಮೀನು ಅಳತೆ ಮಾಡಿಸ್ಬೇಕಂದ್ರೆ ಸರ್ವೇದಾರ ಇವತ್ತು ಜಮೀನಿಗೆ ಬಂದ್ರೆ ಇವತ್ತು ಅದು ಸರಿ ಇಲ್ಲ ನಿಮ್ಮ ಜಮೀನು ಅಂತ ಅಧಿಕಾರಿಗಳು ಹೇಳ್ತಾರೆ. ಅಧಿಕಾರಿಗಳಿಗೂ ತಿಳಿದಂತಾಗೈತಿ, ಇವತ್ತು ರೈತರಿಗೂ ತಿಳಿದಂತಾಗೈತಿ. ಒಬ್ಬರು ಜಮೀನು ಇನ್ನೊಬ್ಬರು ಹೊಲ್ದಾಗ ಇನ್ನೊಬ್ಬರು ಜಮೀನು ಇನ್ನೊಬ್ಬರು ಹೊಲ್ದಾಗ ಮಾರಾಟ ರೈತರು ಮಾರಾಟಕ್ಕೆ ಹೋದ್ರೆ ಮಾರಾಟನೂ ಆಗಲ್ಲ. ಈ ರೀತಿಯಾಗಿ ಎಲ್ಲರಿಗೆ ತಗೊಂಡ ಸೃಷ್ಟಿ ಆಗೈತಿ. ಇಡೀ ರಾಜ್ಯಾದ್ಯಂತ ಈ ಕೆಲಸ ಮಾಡಬೇಕು ಸರ್ಕಾರ ಅಂದು ಮಾಧ್ಯಮ ಮೂಲಕ ಮನವಿ ಮಾಡಿ. ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯ ಕೊಪ್ಪಳ ಜಿಲ್ಲಾ ಅಧ್ಯಕ್ಷನಾದ ನಾನು ಬಸವರಾಜ್ ಹೂಗಾರ್ ಕೊಪ್ಪಳ ಜಿಲ್ಲಾ ಅಧ್ಯಕ್ಷರು. ಈಗ ಸಮಸ್ಯೆ ಏನಪ್ಪ ಅಂತಂದ್ರ ಈಗ ರೈತರು ಎಲ್ಲ ಸಮಸ್ಯೆ ಬಹಳ ಆಗಿಬಿಟ್ಟವು. ಏನ್ ಸಮಸ್ಯೆ, ಈಗ ಪೋಡಿ ಮುಕ್ತ ಗ್ರಾಮ ಮಾಡ್ತೀವಂತ ಹಿಂದ ಆಶ್ವಾಸನೆ ಕೊಟ್ಟಿದ್ರು, ಅದು ಏನೂ ಆಗಿಲ್ಲ. ಈಗ ರೈತರ ಸಮಸ್ಯೆ ಏನು, ಇವ ನಾವು GPS ಮಾಡಕ್ ಹೋದ್ರೆ ಬೇರೆಯೊಬ್ಬ ರೈತನ ಜಮೀನ್ಯಾಗ GPS ತೋರಿಸುತ್ತ, ಮತ್ತ ಹೊಳ್ಳಿ ಸರ್ವೆ ನಂಬರ್ನ್ಯಾಗ ಪಾಣ್ಯಾಗ ಇದ್ದಷ್ಟು ಹೊಲ ಇರಗಲ್ಲ, ಇನ್ನೊಬ್ರು ಹೊಲದಾಗ ಹೋಗಿ ಅದು ಸೇರ್ಕೊಂಡಿರ್ತೈತಿ. ಇಂಥವೆಲ್ಲ ರಾಜ್ಯ ತುಂಬಾ ಸಮಸ್ಯೆ ಅದಾವ. ಇದನ್ನ ಸರ್ಕಾರ ಆದಷ್ಟು ಬೇಗ ಅವರವರ ಜಮೀನನ್ನ ಸರ್ವೆ ಮಾಡಿ, ಸರ್ವೆ ನಂಬರ್ 1 ರಿಂದ ಹಿಡಿದು ಕೊನೆವರೆಗೂ ಇದನ್ನ ಸರ್ವೆ ಮಾಡಿ ಅವರವರ ಪಾಣಿ ಅವರವ್ರ ಹೆಸರಲ್ಲಿ ಭೂಮಿ ಎಷ್ಟಿರ್ತಾವೋ ಅಷ್ಟು ಮಾಡಿಕೊಡೋಕ ತಾವು ಆದೇಶ ಮಾಡಿ ಇದನ್ನ ಆದಷ್ಟು ಜಾರಿ ತಂದು ಈಗ ಸರ್ವೆ ಮಾಡಿ ಪೋಡಿ ಮುಕ್ತ ಗ್ರಾಮ ಮಾಡ್ರಿ ಅಂತ ನಾವು ಸರ್ಕಾರಕ್ಕೆ ಮನವಿ ಮಾಡಿಕೊಳ್ತೇವೆ. ರೈತ ಸಂಘದ ಗ್ರಾಮ ಘಟಕದ ಅಧ್ಯಕ್ಷನಾದ ನಾನು ಶಂಕರಪ್ಪ ಒಕ್ಕಳದ ಇದ್ದು ನಾನು ಸರ್ಕಾರದಲ್ಲಿ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳೋದೆಂದರೆ ಯಲಬುರ್ಗಾ ತಾಲೂಕು ಕುಕನೂರು ಹೋಬಳಿಯಲ್ಲಿ ಬರತಕ್ಕಂತ ರಾಧೂರ್ ಸೀಮಾದಲ್ಲಿ 715 ಮತ್ತು 720 ಸರ್ವೆ ನಂಬರ್ನಲ್ಲಿ 84 ಎಕರೆ ಜಮೀನು GPS ಬರುವುದಿಲ್ಲ ಆದ ಕಾರಣದಿಂದ ಪಾಣಿ ಬರ್ತಿದ್ದು GPS ಬರುವುದಿಲ್ಲ ಆದ ಕಾರಣದಿಂದ ಸರ್ಕಾರ ಗಮನ ಹರಿಸಿ ಇದನ್ನು ಬೇಗನೆ ಬಗೆಹರಿಸಿಕೊಳ್ಬೇಕಂತಂದು ನಾನು ಸರ್ಕಾರದ ಮುಖಾಂತರ ಮನವಿ ಮಾಡಿಕೊಳ್ಳುತ್ತೇನೆ. ಕರ್ನಾಟಕ ರಾಜ್ಯ ರೈತ ಸಂಘದ GPS ಎಲ್ಲಿ ತೋರಿಸುತ್ತದ ಪಟ ತೋರಿಸ ಅದ್ಲಿ ಬದ್ಲಿ ತೋರಿಸುತ್ತೆ. ಇವತ್ತು 715 ಸರ್ವೆ ನಂಬರ್ನೊಳಗೆ 205 ಸರ್ವೆ ನಂಬರ್ ಹೋದ್ರೆ ಅಲ್ಲಿ 715 ಬರ್ತದೆ ಸರ್. ಇದು 715 ನಿಂತಪ್ಪ ಅಂತ 720 ಬರ್ತದೆ. ಹೀಗಾಗಿ ಎಲ್ಲ ತೊಂದರೆ ಬೆಳೆ ಮಗು ತೊಂದರೆ ಆಗೈತಿ, ಬೆಳೆ ಪರಿಹಾರಕ್ಕೂ ತೊಂದರೆ ಆಗೈತಿ. ರೈತರು ಜಮೀನು ಮಾರಕ್ ಯಾವುದೇ GPS ಬರೋದಿಲ್ಲ. ಹಾಗಾಗಿ ಇದನ್ನು ಸರ್ಕಾರ ಬಹುಬೇಗನೆ ಬಗೆಹರಿಸಿಕೊಡ್ಬೇಕಂತಂದು ನಾನು ಸರ್ಕಾರದ ಮುಖಾಂತರ ನಮ್ಮ ರೈತ ಸಂಘದ ಪರವಾಗಿ ನಾನು ಮನವಿ ಮಾಡಿಕೊಳ್ಳುತ್ತೇನೆ. ಜೈ ಕರ್ನಾಟಕ.